ಪಡಿತರ ಚೀಟಿಗೆ ನೀವು ಇನ್ನೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಈಗ ನೀವು ಯಾವುದೇ ಒಂದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸೊ ಏನಪ್ಪ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳಿದ್ದೇನೆ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಕನ್ನಡ ಶಿಲ್ಪಿ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ದೊರಕುತ್ತವೆ. ಮತ್ತು ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತು ವಾಟ್ಸಪ್ ಮೂಲಕ ನಿಮ್ಮ ಎಲ್ಲ ಗೆಳೆಯಂದರಿಗೂ ಕೂಡ ಶೇರ್ ಮಾಡಿ. ನಮಸ್ತೆ ಗೆಳೆಯರೇ, ನೀವು ಆಧಾರ್ ಕಾರ್ಡನ್ನು ಇನ್ನೂ ಒಂದು ಪಡಿತರ ಚೀಟಿಗೆ ಜೋಡಣೆ ಮಾಡಿಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಹೌದು, ಆಧಾರ್ ಕಾರ್ಡ್ ಒಂದು ಪಡಿತರ ಚೀಟಿಗೆ ಕಾರ್ಡ್ ಜೋಡಣೆ ಮಾಡಿದರೆ ಮೊದಲು ನಿಮಗೆ ಮಾತ್ರ ರೇಷನ್ ಸಿಗ್ತಾ ಇತ್ತು. ಈಗ ನೀವು ಆಧಾರ್ ಕಾರ್ಡ್ ಸಂಖ್ಯೆ ಜೋಡಣೆ ಮಾಡಿಲ್ಲಪ್ಪ ಅಂದರೂ ಕೂಡ ನಿಮಗೆ ಒಂದು ರೇಷನ್ ಅಂದರೆ ಪಡಿತರ ಒಂದು ಚೀಟಿ ಮೂಲಕ ಒಂದು ರೇಷನನ್ನು ಪಡೆಯಬಹುದು ಅಂತ ಕೇಂದ್ರ ಆಹಾರ ಖಾತೆ ಸಚಿವ ರಾಮ್ ವಿಲಾಸ್ ಅವರು ಹೇಳಿದ್ದಾರೆ. ಲೋಕಸಭೆಯಲ್ಲಿ ಈ ಒಂದು ಮಾಹಿತಿ ನೀಡಿದ ಅವರು, ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲವೆಂದು ಯಾವುದೇ ಒಂದು ಫಲಾನುಭವಿಗಳಿಗೆ ಒಂದು ರೇಷನ್ ನಿಲ್ಲಿಸಬಾರದು ಮತ್ತು ಕಾರ್ಡ್ದಾರರಿಗೆ ಪಡಿತರ ವಿತರಿಸಬೇಕು ಅಂತ ಹೇಳಿದ್ದಾರೆ. ಪಡಿತರ ಚೀಟಿ ಹೊಂದಿರುವ ಒಂದು ಕುಟುಂಬದ ಸದಸ್ಯರ ಆಧಾರ್ ನಂಬರ್ ಜೋಡಣೆ ಮಾಡಲಾಗುತ್ತಿದೆ. ಆದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಎಂಬ ಕಾರಣದಿಂದ ಕೆಲವು ಒಂದು ಫಲಾನುಭವಿಗಳಿಗೆ ರೇಷನ್ ಸಿಗ್ತಾ ಇರಲಿಲ್ಲ. ಈಗ ಒಂದು ಆಧಾರ್ ಜೋಡಣೆ ಮಾಡದ ಪಡಿತರ ಚೀಟಿದಾರರಿಗೂ ಕೂಡ ಒಂದು ಪಡಿತರ ವಿತರಿಸಬೇಕು ಅಂತ ಸೂಚಿಸಲಾಗಿದೆ. ಇದು ಒಂದು ಎಲ್ಲ ಸಾರ್ವಜನಿಕರಿಗೆ ಬಹಳ ಒಂದು ಸಿಹಿ ಸುದ್ದಿ ಆಗಿದ್ದು, ಇನ್ಮೇಲಿಂದ ಒಂದು ಪಡಿತರ ಚೀಟಿ ಮೂಲಕ ನೀವು ಕೂಡ ರೇಷನನ್ನು ಪಡೆಯಬಹುದು. ಈ ಒಂದು ಹೊಸ ಒಂದು ಯೋಜನೆಗಾಗಿ ನೀವು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ. ಮುಖ್ಯವಾಗಿ ನಿಮಗೆ ಸಮಯ ಇದ್ದಾಗ ನೀವು ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿ ಮತ್ತು ಆಧಾರ್ ಕಾರ್ಡನ್ನು ಪಡಿತರ ಚೀಟಿಗೂ ಲಿಂಕ್ ಮಾಡಿಸಿ. ಯಾಕಂದರೆ ಮುಂದಿನ ಸರ್ಕಾರದಲ್ಲಿ ಬಹಳ ಒಂದು ಭವಿಷ್ಯದಲ್ಲಿ ಯಾವುದೇ ಒಂದು ಯೋಜನೆ ಬಂದರೂ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತದೆ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಇದೇ ರೀತಿ ಮತ್ತೊಂದು ವಿಡಿಯೋದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ರೀತಿ ಮತ್ತೊಂದು ವಿಡಿಯೋದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಬಾಯ್.